ನೂರು ಮಕ್ಕಳನ್ನು ಹೆರುವಷ್ಟು ಶಕ್ತಿ ಗರ್ಭಕ್ಕೆ ಬರುತ್ತೆ ಹೆಣ್ಣುಮಕ್ಕಳು ಇದನ್ನು ಬಳಸಿದ್ರೆ, ಮತ್ತು ಗಂಡಸರು ಬಳಸಿದ್ರೆ ನೂರು ಮಕ್ಕಳಿಗೆ ಮಕ್ಕಳಾಗಕ್ಕೆ ಏನು ಬೇಕೋ ಅವರಿಗೆ ಪುರುಷ ಶಕ್ತಿ, ಆ ಪುರುಷ ಶಕ್ತಿಯೂ ಕೂಡ ಈ ಒಂದು ಗಿಡಮೂಲಿಕೆ ಬಳಸೋದ್ರಿಂದ ಬರುತ್ತೆ. ಯಾರಿಗೆ ಸಮಸ್ಯೆ ಇಲ್ಲ ಅಂತಂದರೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ. ಮಹಿಳೆಯರಲ್ಲಿ ಗರ್ಭಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈ ಬಿಳಿ ಮುಟ್ಟು ಹೋಗುವಂಥದ್ದಾಗಿರ್ಬೋದು, ಕೆಂಪು ಮುಟ್ಟು ಹೋಗುವಂಥದ್ದಾಗಿರ್ಬೋದು, ಅಥವಾ ಪಿರಿಯಡ್ ಇರ್ರೆಗ್ಯುಲರ್ ಆಗುವಂಥದ್ದು, ಆಮೇಲೆ ಆ ಒಂದು ಯುಟ್ರಸಲ್ಲಿ ಅಥವಾ ಗರ್ಭಾಶಯದಲ್ಲಿ ನೀರುಗುಳ್ಳೆಗಳಾಗುವಂಥದ್ದು, ಗಡ್ಡೆಗಳಾಗುವಂಥದ್ದು, ರಕ್ತಹೀನತೆ, ಹೀಗೆ ಆ ಒಂದು ಗರ್ಭ ಇರತಕ್ಕಂಥ ಜಾಗಕ್ಕೆ ವ್ಯಾಯಾಮ ಸರಿಯಾಗಿಲ್ಲದೇ, ಪೋಷಕಾಂಶ ಸರಿಯಾಗಿಲ್ಲದೇ, ಮತ್ತು ನಮ್ಮ ಈ ಒಂದು ಬದಲಾದ ಜೀವನ ಪದ್ಧತಿಯಿಂದ ಏನಾಗಿದೆ ಅಂತಂದರೆ ಕರುಳುಗಳು ಶುದ್ಧಿ ಇಲ್ಲದೇ ಸುಮಾರು ಕಾಯಿಲೆಗಳು ಕಾಣಿಸ್ಕೊತಾ ಇದ್ದಾವೆ. ಸೊ ಇಂಥ ಒಂದು ಕಾಯಿಲೆಗಳಿಂದ ಸುಮಾರು ಜನಕ್ಕೆ ಬಂಜೆತನ ಬರ್ತಾ ಇದೆ. ಹಾಗೆ ಸುಮಾರು ಜನ ಈ ಗುಳ್ಳೆಗಳಾಗಿ ಅದು ಕರಗದೇನೆ ಯುಟ್ರಸ್ ರಿಮೂವ್ ಮಾಡಿ ಅಂದರೆ ಗರ್ಭಾಶಯವನ್ನು ಆಪರೇಷನ್ ಮಾಡಿ ತೆಗಿತಾ ಇದ್ದಾರೆ. ಸೊ ಅಂಥ ಒಂದು ಮಹಿಳೆಯರಿಗೆ ಉಪಯುಕ್ತ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಮನೆಯಲ್ಲೇ ಯಾವ ರೀತಿ ನಮ್ಮ ಒಂದು ಗರ್ಭದ ಒಂದು ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೇಕಂತ ಹೇಳೋಣ ಈ ಒಂದು ಸಂಚಿಕೆಯಲ್ಲಿ ಸ್ನೇಹಿತರೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಮಾಡ್ಕೊಳ್ಳೋಕ್ಕಾದರೆ ಮಾಡ್ಕೋಬೋದು, ಇಲ್ಲಾಂತಂದರೆ ನೀವು ಕೆಳಗಡೆ ಕಾಣಿಸಿರ್ತಕ್ಕಂಥ ನಂಬರಲ್ಲಿ ನಮ್ಮದು ಸೆಟ್ ಅಪ್ ಮೆಡಿಸಿನ್ ಇರುತ್ತೆ. ಸೊ ಗರ್ಭಕ್ಕೆ ಬೇಕಾದಂತಹ ಒಂದು ಔಷಧಿಗಳನ್ನು ಹಾಕಿ ಮಾಡಿರ್ತಕ್ಕಂಥ ಮೆಡಿಸಿನ್ಸ್ ಇರ್ತದೆ, ನೀವು ನೇರವಾಗಿ ನಮ್ಮ ಮನೆಗೆ ಬಂದು ತೊಗೊಂಡೋಗ್ಬೋದು. ಸೊ ಈ ಗರ್ಭದ ಒಂದು ಚಿಕಿತ್ಸೆಯಲ್ಲಿ ನಮ್ಮ ಶ್ರೀಮತಿಯವರು ಕೂಡ ಈ ಒಂದು ಚಿಕಿತ್ಸೆ ಮಾಡ್ತಾರೆ. ನೀವು ಅವ್ರ ಹತ್ರ ಅಥವಾ ನಮ್ಮ ಹತ್ರ ಯಾವಾಗಾದ್ರೂ ಬಂದು ನೀವು ಚಿಕಿತ್ಸೆ ತಗೋಬೋದು. ಸೊ ಈ ಒಂದು ಗರ್ಭ ತುಂಬ ಚೆನ್ನಾಗಿರಬೇಕಂತಂದರೆ ಭಾಳ ಮುಖ್ಯವಾಗಿ ನಾವು ಈ ಬೀಸೋಕಲ್ಲಿ ಬೀಸ್ತಾರಲ್ವ, ಸೊ ಆ ರೀತಿಯ ಒಂದು ವ್ಯಾಯಾಮವನ್ನು ರೂಢಿಸ್ಕೋಬೇಕು ನೀವು ಪ್ರತಿನಿತ್ಯ ಒಂದು 5 ನಿಮಿಷ 10 ನಿಮಿಷ. ಸೊ ಬೀಸೋಕಲ್ಲಿ ಬೀಸೋದ್ರಲ್ಲಿ ಏನಾಗುತ್ತೆ ಅಂದರೆ ಈ ನಮ್ಮ ಸೊಂಟದ ಭಾಗದಲ್ಲಿ ಅಂದರೆ ಯುಟರಸ್ ಇರೋ ಭಾಗದಲ್ಲಿ ಎಕ್ಸಸೈಸ್ ಆಗುತ್ತೆ. ಹಾಗೆ ಈ ಒಂದು ಕುಟ್ಟೋ ಅಂಥದ್ದು ಅದು ಕೂಡ ನಮಗೇನಾಗುತ್ತೆ ಈ ಗರ್ಭದ ಜಾಗಕ್ಕೆ ಎಕ್ಸಸೈಸ್ ಆಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಸೊ ಇದನ್ನು ಮಾಡ್ತಾ ಮಾಡ್ತಾ ನಾವು ಈ ಗರ್ಭದ ಸಮಸ್ಯೆ ಇರೋರು ಏನು ಮಾಡಬೇಕು ಅಂದರೆ ಈ ಹಲವು ಮಕ್ಕಳ ತಾಯಿ ಬೇರು ಅಥವಾ ಆಷಾಢಿ ಬೇರು ಅಂತ ಕರೀತಾರೆ. ಇದಕ್ಕೆ ಸುಮಾರು ಭಾಗದಲ್ಲಿ ಸುಮಾರು ಥರದ ಹೆಸರುಗಳಿದ್ದಾವೆ. ಹಲವು ಮಕ್ಕಳ ಬೇರು ಅಂತ ಹೆಸರು ಬರೋಕ್ಕೆ ಏನಾಗ್ತದೆ ಅಂದರೆ ಇದಕ್ಕೆ ಸುಮಾರು ಈ ಬೇರು ಗೊಂಚಲು ಈ ಕಡಲೆ ಬೀಜ ಬಿಟ್ಟಿರ್ತದಲ್ವ, ಸೊ ಇದು ಬಳ್ಳಿ ಹಬ್ಬಿರುತ್ತೆ, ಇದು ಕಡಲೆ ಬೀಜ ಥರ ಇದು ಹರಡ್ಕೊಂಡಿರ್ತದೆ ನಮಗೆ ಭೂಮಿ ಒಳಗಡೆ. ಸುಮಾರು ಒಂದೇ ಒಂದು ಗಿಡದಲ್ಲಿ ಸುಮಾರು 100+ ಈ ಥರ ಬೇರುಗಳು ಸಿಗ್ತವೆ ನಮಗೆ. ಸೊ ಇದು ಶತಾವರಿ ಅಂತಲೂ ಕರೀತಾರೆ. ಶತ ಅಂದರೆ 100, ವರಿ ಅಂದರೆ ಹಡೆಯು ಅಂತ. ಸೊ ಶತ ಅಂದರೆ 100 ಅಂದರೆ 100 ಮಕ್ಕಳನ್ನು ಹೆರುವಷ್ಟು ಶಕ್ತಿ ಗರ್ಭಕ್ಕೆ ಬರುತ್ತೆ ಹೆಣ್ಣುಮಕ್ಕಳು ಇದನ್ನು ಬಳಸಿದ್ರೆ, ಮತ್ತು ಗಂಡಸರು ಬಳಸಿದ್ರೆ 100 ಮಕ್ಕಳಿಗೆ ಮಕ್ಕಳಾಗಕ್ಕೆ ಏನು ಬೇಕೋ ಅವರಿಗೆ ಪುರುಷ ಶಕ್ತಿ, ಆ ಪುರುಷ ಶಕ್ತಿಯೂ ಕೂಡ ಈ ಒಂದು ಹರ್ಬನ್ನು ಅಥವಾ ಈ ಒಂದು ಗಿಡಮೂಲಿಕೆ ಬಳಸೋದರಿಂದ ಬರುತ್ತೆ. ಸೊ ಈ ಹೆಣ್ಮಕ್ಕಳ ಒಂದು ಗರ್ಭಾಶಯದಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಇದನ್ನು ಹೇಗೆ ಬಳಸಬೇಕಂದ್ರೆ ಭಾಳ ಮುಖ್ಯವಾಗಿ ಇದರಲ್ಲಿ, ಸೊ ಕಾಡಿನ ತಂದಿರತಕ್ಕಂಥ ಈ ಶತಾವರಿ ಬೇರಿನೊಳಗಡೆ ಏನಿರುತ್ತೆ ಈ ರೀತಿ ನಿಮಗೆ ಒಂದು ನಾರಿನ ಥರ ಇರುತ್ತೆ, ಅದನ್ನು ತೆಗಿಬೇಕು. ಹಾಗೆ ಅದರ ಸಿಪ್ಪೆಯನ್ನು ಕೂಡ ನಾವು ರಿಮೂವ್ ಮಾಡಬೇಕು. ಸೊ ಈ ರಿಮೂವ್ ಮಾಡಿದ ಸಿಪ್ಪೆಯ ಕಲ್ಕ 1-2 ಚಮಚನ 200 ml ದೇಸಿ ಹಸುವಿನ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಕುದಿಸಿ ಆದಮೇಲೆ ನೀವೇನು ಮಾಡಬೇಕು, ಬೇರೆ ಒಂದು ಇದಕ್ಕೆ ಸೋಸ್ಕೊಂಡು ಬೇರೆ ಪಾತ್ರೆಗೆ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ 2-3 ಚಮಚ ದೇಸಿ ಹಸುವಿನ ತುಪ್ಪ ಮತ್ತು ಈ ಕೇಸರಿ ಅಂತ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ, ಆ ಕೇಸರಿ 2-3 ದಳನ ಹಾಕ್ಕೊಂಡು ನಾವು, ಮತ್ತು ಕಲ್ಸಕ್ಕರೆ ಶುಗರ್ ಇಲ್ಲ ಅಂದರೆ ಕಲ್ಸಕ್ಕರೆ ಹಾಕ್ಕೊಂಡು ನಾವು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಕುಡಿತಾ ಬಂದರೆ ಏನಾಗ್ತದೆ ಅಂದರೆ ಪುರುಷರಿಗೆ ಪುರುಷ ಶಕ್ತಿ ಮತ್ತು ಮಹಿಳೆಯರಿಗೆ ಗರ್ಭಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳು, ನಾನೇನು ಹೇಳಿದೆ ನಿಮಗೊಂದು 6-7 ಸಮಸ್ಯೆಗಳು, ಅವೆಲ್ಲ ಸಮಸ್ಯೆಗಳು ಕೂಡ ಇದು ರಾಮಬಾಣದಂತೆ ಕೆಲಸ ಮಾಡ್ತದೆ. ಬಟ್ ಇದು ನಾವು ಶತಾವರಿನ ತರಬೇಕಾದ್ರೆ ಕಾಡಿಂದ ನಿರ್ಜನ ಪ್ರದೇಶದಲ್ಲಿ ಅಂದರೆ ಜನಗಳು ಓಡಾಡದಿರೋ ಪ್ರದೇಶದಲ್ಲಿ ಬೆಳೆದಿರೋದನ್ನ ಬಳಸಿದ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ಯಾರಿಗೆ ಸಮಸ್ಯೆ ಇಲ್ಲ ಅಂತಂದರೆ ಈ ವಿಡಿಯೋನ ಯಾರಿಗೆ ಅವಶ್ಯಕತೆ ಇರುತ್ತೆ ಅವ್ರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನೀವು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ.